ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಮಧ್ಯದಲ್ಲಿ ಒಬ್ಬ ಅತಿಥಿ ಇರ್ತಾರೆ ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅನ್ನುವಂಥದ್ದು ಬಂದ್ಗಳು ನಡೀತಾ ಇವೆ ಪ್ರತಿಭಟನೆಗಳು ನಡೀತಾ ಇವೆ ಇನ್ನೊಂದು ಕಡೆ ಸಿ ಡಬ್ಲ್ಯೂ ಆರ್ ಸಿ ಯಲ್ಲಿ ಸಿ ಡಬ್ಲ್ಯೂ ಎಮ್ ಎನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಲಯದ ಅರೆ ನ್ಯಾಯ ನ್ಯಾಯಾಲಯದ ಹೋರಾಟಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಅನೇಕ ಕಡೆ ಕೇಳಿ ಬರ್ತಾ ಇರುವ ಕೂಗು ಕರ್ನಾಟಕದಿಂದ ಇಪ್ಪತ್ತೈದು ಸಂಸದರು ಏನು ಮಾಡ್ತಿದ್ದಾರೆ ಇಪ್ಪತ್ತೈದು ಸಂಸದರು ಅಂದರೆ ಬಿ ಜೆ ಪಿ ಸಂಸದರು ಅಂತ ಅರ್ಥ ಏನು ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕಕ್ಕೆ ನ್ಯಾಯ ಕೊಡ್ತಾ ಇಲ್ಲ ಅಂತ ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ನಮ್ಮ ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಇರ್ತಾರೆ ತೇಜಸ್ವಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ತೇಜಸ್ವಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳಿಂದ ಅನೇಕರು ಇದ್ದಾರೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ತೇಜಸ್ವಿ ಅವರೇ ತುಂಬ ಪ್ರಶ್ನೆಗಳು ಹೇಳ್ತಾ ಇದೆ ಇಪ್ಪತ್ತೈದು ಸಂಸದರು ಏನು ಮಾಡ್ತಿದ್ದಾರೆ ಅಂತ ಇಪ್ಪತ್ತೈದು ಸಂಸದರು ಏನು ಮಾಡ್ತಿದ್ದಾರೆ ಆ ಪ್ರಶ್ನೆಯ ಅರ್ಥ ಏನು ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಬಿ ಜೆ ಪಿಯ ಬೆಂಬಲಕ್ಕೆ ದೊಡ್ಡ ಮಟ್ಟಿಗೆ ನಿಂತ್ಕೊಂಡಿತ್ತು ಈಗ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಇದೆ ಆದ್ದರಿಂದ ಕರ್ನಾಟಕದ ಪರವಾಗಿ ಅದು ಇರಬೇಕು ಮತ್ತು ಕರ್ನಾಟಕಕ್ಕೆ ಕಾವೇರಿ ನೀರನ್ನು ಕೊಡಬೇಕು ಅಂತ ದಟ್ ಈಸ್ ದ ಕ್ರಕ್ಸ್ ಸೊ ನಿಮ್ಮನ್ನು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಪ್ಪತ್ತೈದು ಸಂಸದರು ಏನು ಮಾಡ್ತಾಯಿದ್ದೀರಿ ಅಜಿತ್ ಅವರೇ ಕಾವೇರಿ ಸಮಸ್ಯೆ ಕರ್ನಾಟಕ ನಾಡಿನ ಸಮಸ್ಯೆ ಕನ್ನಡ ನಾಡಿನ ಸಮಸ್ಯೆ ಈ ವಿಚಾರವಾಗಿ ನಾವು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪರ ಸಂಘಟನೆ ಮತ್ತೊಂದು ಸಂಘಟನೆ ಇನ್ನೊಂದು ಅನ್ನುವಂಥ ಡಿವಿಷನ್ನ ರೀತಿಯಲ್ಲಿ ನೋಡಿದಲೇ ಸಂಘಟಿತವಾಗಿ ನಾಡಿಗೋಸ್ಕರ ಒಟ್ಟಾಗಿ ಪ್ರಯತ್ನ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಪ್ರಯತ್ನ ಮತ್ತು ಇಚ್ಛೆ ಆದರೆ ರಾಜಕೀಯ ಸಹಜವಾಗಿ ಬರೋದರಿಂದ ಕೆಲವು ರಾಜಕೀಯ ಅಂಶಗಳನ್ನು ನಾವು ತಿಳಿಸಲೇಬೇಕಾಗತ್ತೆ ಎಸ್ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ತಾವೇ ಹಾಗೆ ಅರೆ ನ್ಯಾಯಾಲಯ ಸಂಸ್ಥೆ ಕ್ವಾಜೈ ಜುಡಿಷಿಯಲ್ ಅಥಾರಿಟಿ ಒಂದು ಕೋರ್ಟ್ ರೀತಿಯ ಸಂಸ್ಥೆ ಎಸ್ ಅಲ್ಲಿ ಉಭಯ ರಾಜ್ಯಗಳ ಪ್ರತಿನಿಧಿಗಳಿರ್ತಾರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ ಜಡ್ಜ್ನ ರೀತಿ ಕೂರುವಂಥ ಅಧಿಕಾರಿಗಳಿರ್ತಾರೆ ವಾದಗಳನ್ನು ವಿವಾದಗಳನ್ನು ಕೇಳಿ ತಥ್ಯ ಆಧಾರಗಳ ಮೇಲೆ ಅವರು ಆರ್ಡರ್ಸ್ಗಳನ್ನು ಪಾಸ್ ಮಾಡ್ತಾರೆ ದಿಸ್ ಇಸ್ ದಿ ನೇಚರ್ ಆಫ್ ದಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಟಿ ವಿಚ್ ಆಗಸ್ಟ್ನಿಂದ ಇವತ್ತಿನವರೆಗೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಸಿ ಡಬ್ಲ್ಯೂ ಆರ್ ಸಿ ರಿವರ್ ಅಥಾರಿಟಿ ಏನಿದೆ ಅದರ ಎಂಟತ್ತು ಮೀಟಿಂಗ್ಗಳು ನಡೆದಿದ್ದಾವೆ ಈ ಎಲ್ಲ ಮೀಟಿಂಗ್ಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಮಾಡಿರುವಂಥ ವಾದ ವಿಫಲ ಆಗಿದೆ ಪ್ರತಿ ಹಿಯರಿಂಗ್ನಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ನಾನು ನಿಮ್ಮ ಗಮನ ಸೆಳೆಯಕ್ಕೆ ಇಚ್ಛೆ ಪಡೋದೇನು ಅಂದರೆ ಕೇಂದ್ರ ಸರ್ಕಾರದ ರೋಲು ಈ ಅಥಾರಿಟಿಯ ಮುಂದೆ ತಮಿಳ್ನಾಡು ಹೇಳಿರೋದನ್ನು ಕರ್ನಾಟಕ ಹೇಳಿರೋದನ್ನು ವಸ್ತುಸ್ಥಿತಿ ಏನಿದೆ ಅನ್ನೋ ಆಧಾರದ ಮೇಲೆ ತನ್ನ ಅಭಿಪ್ರಾಯವನ್ನು ದಿಸ್ ಇಸ್ ದಿ ರೋಲ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಓಕೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸೈಡ್ಸ್ ತಗೊಳ್ಳೋದಷ್ಟೇ ಅಲ್ಲ ಸತ್ಯ ಏನು ಅಂತ ತಿಳಿಸುವಂತದ್ದು ಪ್ರೈಮರಿಲಿ ಡ್ಯೂಟಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನುವಂಥದ್ದು ಈಗ ತಮಿಳ್ನಾಡು ಏನೋ ಕ್ಲೇಮ್ ಮಾಡುತ್ತೆ ಕರ್ನಾಟಕ ಮತ್ತೊಂದು ಹೇಳುತ್ತೆ ಪಾಂಡಿಚೇರಿ ಒಂದು ಹೇಳುತ್ತೆ ಕೇಂದ್ರ ಸರ್ಕಾರ ಗ್ರೌಂಡ್ ರಿಯಾಲಿಟಿಯಲ್ಲಿರುವಂಥ ಏನು ರಿಯಾಲಿಟಿ ಏನು ಅಂತ ತಿಳಿಸಬೇಕು ಫ್ಯಾಕ್ಟ್ಸ್ ಏನು ಅಂತ ತಿಳಿಸಬೇಕು ಅದರ ಆಧಾರದ ಮೇಲೆ ನ್ಯಾಯ ಅದು ಅದರದ್ದು ನಿರ್ಧಾರ ಏನು ಅಂತ ಅಲ್ಲಿರುವಂಥ ನ್ಯಾಯಮೂರ್ತಿಗಳ ರೀತಿಯಲ್ಲಿ ಕೂತಿರುವಂಥವ್ರು ಅದನ್ನು ನಿರ್ಧಾರ ತಗೊಳ್ತಾರೆ ಇಪ್ಪತ್ನಾಲ್ಕನೇ ಮೀಟಿಂಗ್ನಲ್ಲಿ ಮತ್ತೆ ಇಪ್ಪತ್ತೈದನೇ ಮೀಟಿಂಗ್ನಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಜಾಯಿಂಟ್ ಸೆಕ್ರೆಟರಿ ಜಲಸಂಪನ್ಮೂಲ ಇಲಾಖೆ ಕೇಂದ್ರ ಸರ್ಕಾರ ಜಲಶಕ್ತಿ ಇಲಾಖೆ ಕೇಂದ್ರ ಸರ್ಕಾರ ಮತ್ತೆ ಮೆಂಬರ್ ಅಗ್ರಿಕಲ್ಚರ್ ಈ ಎರಡು ಪ್ರಮುಖ ಹುದ್ದೆಗಳ ಅಧಿಕಾರಿಗಳು ಮೂರು ಪ್ರಮುಖ ಆರ್ಗ್ಯುಮೆಂಟ್ ಅನ್ನು ಅವರು ಇಡ್ತಾರೆ ಒಂದು ಕರ್ನಾಟಕದಲ್ಲಿ ಈ ಬಾರಿ ಅತ್ಯಂತ ಕಡಿಮೆ ಮಳೆ ಆಗಿದೆ ದೇರ್ ಇಸ್ ಎ ಡಿಫಿಸಿಟ್ ರೈನ್ ಫಾಲ್ ಕರ್ನಾಟಕದಲ್ಲಿ ಈ ಕಾರಣಕ್ಕೋಸ್ಕರ ನೀರಿನ ಸಮಸ್ಯೆ ಅಭಾವ ಉಂಟಾಗಿದೆ ಮೊದಲನೇದು ಹೇಳ್ತಾರೆ ಎರಡನೇದು ತಮಿಳ್ನಾಡು ಈ ವರ್ಷದ ತನ್ನ ಕೋಟಾದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ನೀರನ್ನು ಈಗಾಗಲೇ ಖರ್ಚು ಮಾಡಿಬಿಟ್ಟಿದೆ ನ್ಯಾಯಯುತವಾಗಿ ಅವರು ನೀರನ್ನು ಬಳಕೆ ಮಾಡಬೇಕಿತ್ತು ಮಾಡಿಲ್ಲ ಆ ದೃಷ್ಟಿಯಲ್ಲಿ ಅವರು ಮಾಡಿಲ್ಲ ಡಿಸ್ಟ್ರೆಸ್ ಇಯರ್ ಅಂತ ಗೊತ್ತಿದ್ದು ಕೂಡ ಅಭಾವ ಇರುವಂತಹ ವರ್ಷ ಅಂತ ಗೊತ್ತಿದ್ರೂ ಕೂಡ ತಮಿಳುನಾಡು ಈ ವರ್ಷದ ಎಂಬತ್ತು ಪರ್ಸೆಂಟ್ ತನ್ನ ನೀರನ್ನು ಈಗಾಗಲೇ ಖರ್ಚು ಮಾಡಿಬಿಟ್ಟಿದೆ ಅನ್ನುವಂಥ ಎರಡನೇ ಅಬ್ಸರ್ವೇಷನ್ ಮಾಡ್ತಾರೆ ಮೂರನೇ ಅಬ್ಸರ್ವೇಷನ್ ಹೇಳ್ತಾರೆ ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಆಳ ಕುಸಿತ ಇದೆ ಕರ್ನಾಟಕ ನೀಡ್ಸ್ ಟು ಕನ್ಸರ್ವ್ ಇಟ್ಸ್ ವಾಟರ್ ಕರ್ನಾಟಕ ತನ್ನ ಜಲಾಶಯಗಳಲ್ಲಿರುವಂಥ ನೀರನ್ನು ಸಂರಕ್ಷಿಸಬೇಕಾದಂಥ ಅಗತ್ಯತೆ ಇದೆ ಈ ಮೂರು ವಿಷಯಗಳನ್ನು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಈ ಅಥಾರಿಟಿಯ ಆರ್ಗ್ಯುಮೆಂಟ್ಗಳ ಮುಂದೆ ಹೇಳ್ತಾರೆ ಕರ್ನಾಟಕದ ಆರ್ಗ್ಯುಮೆಂಟ್ ನ ಪರವಾಗಿ ರಾಜ್ಯ ಸರ್ಕಾರ ಮಂಡಿಸಿರುವಂಥ ಆರ್ಗ್ಯುಮೆಂಟ್ ನ ಪರವಾಗಿ ನೂರಕ್ಕೆ ನೂರು ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ಅಧಿಕಾರಿಗಳು ವಾದ ಮಂಡಿಸಿದ್ದಾರೆ ಈ ವಿಷಯವನ್ನು ನಮಗೆ ತಿಳಿಸಿದ್ ಯಾರು ಗೊತ್ತಾ ಫಸ್ಟ್ ದೆಹಲಿಯಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಎಲ್ಲ ಸಂಸದರುಗಳು ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ಅಧಿಕಾರಿಗಳು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಅವ್ರು ನಮಗೆ ಮೀಟಿಂಗ್ನಲ್ಲಿ ತಿಳಿಸಿದರು ಓಕೆ ಮುಂದಿನ ಮೀಟಿಂಗ್ನಲ್ಲೂ ಕೂಡ ಇದೇ ರೀತಿಯ ಸಹಕಾರ ಸಿಗಬೇಕು ಆದ್ದರಿಂದ ನಿಮ್ಮನ್ನೆಲ್ಲ ಪ್ರಯತ್ನ ಆಗಬೇಕು ಅಂತ ಹೇಳಿದರು ಅವತ್ತೇ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಬೇಕು ಅಂತಾಯಿತು ಕರ್ನಾಟಕದಿಂದ ಕೇಂದ್ರದ ಸಚಿವರಾಗಿರುವಂಥ ಶೋಭಾ ಕರಂದಾಜಿಯವರು ನಾರಾಯಣಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿ ಮಾಡಿದ್ರು ಆ ಮೀಟಿಂಗ್ನಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಮೊದಲನೇ ಪ್ರಶ್ನೆ ಕೇಳಿದ್ದು ಕೇಂದ್ರ ಸರ್ಕಾರದ ಅಧಿಕಾರಿಗಳು ನಿಮ್ಮ ವಾದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರಾ ನಿಮಗೆ ಸಹಕಾರ ಸಿಗ್ತಿದೆಯಾ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಎಲ್ಲಾ ರೀತಿಯ ಸಹಕಾರ ಸಿಗ್ತಾ ಇದೆ ಅಂತ ಆ ಮೀಟಿಂಗ್ನಲ್ಲಿ ಹೇಳಿ ನಂತರ ಹೊರಗಡೆ ಬಂದು ಮಾಧ್ಯಮದವರನ್ನ ಕರೆದು ಇಪ್ಪತ್ತೈದು ಸಂಸದರು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ನರೇಂದ್ರ ಮೋದಿ ಇಂಟರ್ಫಿಯರ್ ಆಗಬೇಕು ಅಂತ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಕಳೆದ ಮೂರ್ನಾಲ್ಕು ದಿವಸದಿಂದ ನಾನು ಎಲ್ಲ ಮಾಧ್ಯಮಗಳಲ್ಲಿ ನಾನು ಸವಾಲ್ ಹಾಕ್ತಾ ಇದ್ದೀನಿ ಟ್ವೆಂಟಿ ಫೋರ್ತ್ ಮೀಟಿಂಗ್ನಲ್ಲಿ ಟ್ವೆಂಟಿ ಫಿಫ್ತ್ ಮೀಟಿಂಗ್ನಲ್ಲಿ ಏನೇನು ನಡೆದಿದೆ ಅನ್ನುವಂಥ ನಡುವಳಿಗಳೇನಿರ್ತವೆ ಮಿನಿಟ್ಸ್ ಆಫ್ ದ ಮೀಟಿಂಗು ಅದು ಮುಖ್ಯಮಂತ್ರಿಗಳ ಹತ್ರ ಇದೆ ಉಪಮುಖ್ಯಮಂತ್ರಿಗಳ ಹತ್ರ ಇದೆ ಅದರ ಆಧಾರದ ಮೇಲೆ ಅವರು ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರು ಆ ಮಿನಿಟ್ಸ್ ಆಫ್ ದ ಮೀಟಿಂಗನ್ನು ಸಾರ್ವಜನಿಕ ಮಾಡಿ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ ಅನ್ನೋದಾದರೆ ಓಕೆ ಏನು ಮಾಡಿಲ್ಲ ಕೇಂದ್ರ ಸರ್ಕಾರ ನೋಡಿ ಇಲ್ಲಿ ವಾದ ನಡೆದಿದೆ ಅಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ತಮಿಳ್ನಾಡಿನ ಪರವಾಗಿ ಮಾತನಾಡಿದ್ದಾರೆ ಕರ್ನಾಟಕದ ವಿರುದ್ಧವಾಗಿ ಮಾತನಾಡಿದ್ದಾರೆ ಅಂತ ಇರೋ ಮಿನಿಟ್ಸ್ ಆಫ್ ದ ಮೀಟಿಂಗನ್ನು ಸಾರ್ವಜನಿಕ ಮಾಡಿ ನೀವು ರಾಜ್ಯದ ಜನಕ್ಕೆ ಗೊತ್ತಾಗಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ಯಾಕೆ ಮಾಡ್ತಾ ಇಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಮಿನಿಟ್ಸ್ ಆಫ್ ದ ಮೀಟಿಂಗ್ನಲ್ಲಿ ರಾಜ್ಯದ ವಾದದ ಪರವಾಗಿ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ದಾಖಲಾಗ್ಬಿಟ್ಟಿದೆ ಅದನ್ನೇನಾದರೂ ಬಿಡುಗಡೆ ಮಾಡಿಬಿಟ್ರೆ ಹೊರಗಡೆ ಬಂದು ಇಪ್ಪತ್ತೈದು ಸಂಸದರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಕ್ಕಾಗೋದಿಲ್ವಲ್ಲ ನಾನು ಅದಕ್ಕೆ ಹೇಳಿದೆ ನಿಮ್ಮ ಪ್ರಶ್ನೆಯ ಬಿಗಿನಿಂಗ್ನಲ್ಲೇ ನಾಡು ನುಡಿ ಜಲ ಭಾಷೆ ವಿಷಯಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನುವಂಥ ಭೇದ ಭಾವ ಮರೆತು ಅದನ್ನು ಮೀರಿ ನಾವು ರಾಜಕಾರಣ ಮಾಡಬೇಕು ಆಗ ಜನ ನಮ್ಮನ್ನು ಗೌರವಿಸ್ತಾರೆ ಹಿಂದೊಂದು ಮುಂದೊಂದು ತೆರೆಮರೆಯಲ್ಲಿ ಒಂದು ಭಾಷಣ ನಮ್ಮನ್ನು ಹೊರಗಡೆ ಕಳಿಸಿದ ಮೇಲೆ ಮಾಧ್ಯಮದೊಂದೊರ್ಗಡೆ ಭಾಷಣ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಮಿನಿಸ್ಟ್ರ್ ಹತ್ರ ಕೇಂದ್ರ ಸರ್ಕಾರದ ಸಪೋರ್ಟ್ ಸಿಗ್ತಿದೆ ಅಂತ ಹೇಳುವಂಥದ್ದು ಹೊರಗಡೆ ಬಂದು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದು ಇದನ್ನು ಮಾಡಿದ್ರೆ ಜನ ಮೆಚ್ಚುತ್ತಾರ ಇದೇ ರೀತಿ ನಾವು ಅಡ್ವರ್ಸ್ ಆರ್ಡರ್ಗಳನ್ನು ಪಡ್ಕೊಳ್ತಾ ಇನ್ನೂ ಎರಡು ಮೂರು ವಾರ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನಾವು ಇದೇ ರೀತಿ ನೀರು ಬಿಟ್ವಿ ಅಂತಂದರೆ ಬೆಂಗಳೂರಿಗೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾದಾಗ ಒಂದೆರಡು ಎರಡು ತಿಂಗಳು ಮೂರು ತಿಂಗಳು ಹೀಗಾಯಿತು ಅಂತಂದರೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾದಾಗ ಬೆಂಗಳೂರಿನಲ್ಲಿರುವಂಥ ಜೆ ಡಿ ಜೆ ಬಿಜೆಪಿ ಕಾರ್ಯಕರ್ತರ ಮನೆಗೆ ಮಾತ್ರ ನೀರು ಬರುತ್ತೆ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ನೀರು ಬರಲ್ವಾ ಕನ್ನಡ ಪರ ಹೋರಾಟಕ್ಕೆ ಬಂದಿರೋರಿಗೆ ನೀರು ಬರುತ್ತೆ ಬರಲಿಲ್ಲ ಅಂದೋರು ಮನೆಗೆ ನೀರು ಬರದಲೇ ಇರುತ್ತಾ ನೀರು ಪ್ರತಿಯೊಬ್ಬ ಮನುಷ್ಯನ ಕುಡಿಯೋ ಹಕ್ಕು ಪ್ರತಿಯೊಬ್ಬನ ಹಕ್ಕದು ಜೀವದ ಹಕ್ಕು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅದು ರೈಟ್ ಟು ಲೈಫ್ ಅದು ಆ ವಿಷಯದಲ್ಲಿ ನಾವು ಪಾರ್ಟಿ ಪಾಲಿಟಿಕ್ಸ್ ಮಾಡ್ತೀವಿ ಅಂತಂದ್ರೆ ಈ ವ್ಯಕ್ ನನಗೇನು ಇವತ್ತು ಕರೆಸಿ ನೀವು ಇಪ್ಪತ್ತೈದು ಜನ ಸಂಸದರು ಏನು ಮಾಡ್ತಾ ಇದ್ದೀರಿ ಅಂತ ನೀವು ನ್ಯೂಸ್ ಅವರ್ ಏನು ಡಿಬೇಟ್ ಮಾಡ್ತಿದ್ದೀರಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಕರೆದು ಕೂರಿಸಿ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಮೀಟಿಂಗ್ನಲ್ಲಿ ಇದಾಗಿದೆಯೋ ಆಗಿಲ್ವೋ ಅಂತ ನೀವು ದಯವಿಟ್ಟು ಕೇಳಿ ಅಕಸ್ಮಾತ್ ಅವ್ರೇನಾದ್ರೂ ಆಗಿಲ್ಲ ಅಂತ ಏನಾದರೂ ಹೇಳಿದ್ರೆ ನಾನು ಅದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಸಾರ್ವಜನಿಕ ಮಾಡ್ತೀನಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್